ಮಂಗಳೂರಿನ ಪಂಪಲ್ ಮೇಲ್ಸೇತುವೆಯ ಮೇಲೆ ನಿನ್ನೆ ಗೋಡೆ ಬರಹವೊಂದು ಕಾಣಿಸಿದೆ. ಲಾಕ್ಡೌನ್ ನೇಟೆಡ್ ಎಂದು ಇಂಗ್ಲಿಷ್ನಲ್ಲಿ ಬರೆದು ಅದರ ಪಕ್ಕದಲ್ಲಿ ಬಾಣದ ಗುರುತು ಹಾಕಿ ಬ್ಯಾಡ್ ಬಾಯ್ಸ್ ಇನ್ ದ ಸಿಟಿ ಎಂದು ಬರೆಯಲಾಗಿದೆ. ಅಷ್ಟೇ ಅಲ್ಲದೆ ಅದರ ಮೇಲ್ಗಡೆ ಟೆಲ್ ಯುವರ್ ಮಾಮ್ ಎಂದು ಅವಾಚ್ಯ ಶಬ್ದವನ್ನು ಬರೆಯಲಾಗಿದೆ. ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಮತ್ತೆ ಲಾಕ್ಡೌನ್ ಆಗಬೇಕು ಎಂದು ಕಿಡಿಗೇಡಿಗಳು ಇದನ್ನು ಬರೆದಿರುವ ಸಾಧ್ಯತೆ ಇದೆ. ಆದರೆ ಎರಡು ಬರಹಕ್ಕೆ ಬಳಸಿದ ಬಣ್ಣ ಬೇರೆ ಬೇರೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಬರಹವನ್ನು ಬೇರೆ ಬೇರೆ ವ್ಯಕ್ತಿಗಳು ಬರೆದಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ಒಟ್ಟಿನಲ್ಲಿ ಕೆಲವು ತಿಂಗಳ ಹಿಂದೆ ನಗರದಲ್ಲಿ ಕಾಣಿಸಿಕೊಂಡ ಗೋಡೆ ಬರಹವೊಂದು ಭಾರೀ ಚರ್ಚೆಗೆ ಕಾರಣವಾಗಿತ್ತು. ಇದೀಗ ಮತ್ತೊಂದು ಬರಹ ಪೊಲೀಸರಿಗೆ ಸವಾಲಾಗಿ ಪರಿಣಮಿಸಿದೆ. ಸ್ಥಳಕ್ಕೆ ಪೊಲೀಸ್ ಆಯುಕ್ತ ಶಶಿಕುಮಾರ್, ಡಿಸಿಪಿ ಹರಿರಾಮ್ ಶಂಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.